ಸ್ನೇಹಿತರ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಒಂದು ಕಿಲಾಡಿ ಅಜ್ಜಿ ಕತೆ ಹೇಳಕ್ ರೆಡಿಯಾಗಿದ್ದೀನಿ ಇವಾಗ. ನೀವು ಕೇಳಕ್ರೆ ನೀವು ರೆಡಿ ಆಗ್ಬೇಕು, ಜೊತೆಗೆ ವಿಡಿಯೋನ ಶೇರ್ ಮಾಡ್ಬೇಕು. ಅಜ್ಜಿ ಹೆಸರು ಗೌರಮ್ಮ ಅಂತ, ಮಂಜಮ್ಮ ಅಂತ ಇವ್ರ ಹೆಸರು. ಇವರು ಭದ್ರಾವತಿ ಮೂಲದವರು. 3 ತಿಂಗಳ ಹಿಂದೆ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಬರ್ತಾರೆ. ನನಗೆ ಯಾರು ಇಲ್ಲ, ನಾನು ಅನಾಥೆ, ನಾನು ಮಲ್ಕೊಳಕ್ ಜಾಗ ಇಲ್ಲ, ಊಟ ಮಾಡಕ್ ಜಾಗ ಇಲ್ಲ, ನಾನು ಬೀದಿಯಲ್ಲೆಲ್ಲ ಮಲ್ಕೋತಾ ಇದ್ದೀನಿ ಅಂತ ಹೇಳ್ತಾರೆ. ಅವ್ರ ಪರಿಸ್ಥಿತಿನ ಅವ್ರನ್ನ ನೋಡಿದಾಗ ನನ್ನ ಮನಸ್ಸಿಗೆ ಬಹಳ ನೋವಾಗುತ್ತೆ, ಹೌದೇನೋ ಇರ್ಬೋದೇನೋ ಅಂತ. ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಲೆಟರ್ ಮಾಡಿ ಕರ್ಕೊಂಡು ಬಂದಿರ್ತೀವಿ. ಈಗ ಬರೋಬ್ಬರಿ 3 ವರ್ಷ, ಸಾರಿ 3 ತಿಂಗಳಾಗಿದೆ ಇಲ್ಲಿಗೆ ಬಂದು. ಅಜ್ಜಿ ಎಲ್ಲಿಂದ ಬಂದ್ರಿ ನೀವು ಬರುವಾಗ? ಭದ್ರಾವತಿಯಿಂದ ಬಂದ್ರಿ. ಇಲ್ಲಿ ಬಂದು ಏನಂತ ಹೇಳಿದ್ರಿ ನನ್ನ ಹತ್ರ? ಯಾರು ಇಲ್ಲ ಅಂತ ಹೇಳಿ. ಯಾರು ಇಲ್ಲ, ಯಾಕೆ ಹೇಳಿದ್ರಿ ಯಾರು ಇಲ್ಲ ಅಂತ? ಯಾರು ಕೊಟ್ಟಿದ್ ನಿಮ್ಗೆ ನಮ್ಮ ಅಡ್ರೆಸ್ ಎಲ್ಲ? ಅನಾಥ ರೂಮ್ ಐತಲ್ಲ ಶಿವಮೊಗ್ಗದಾಗ. ಶಿವಮೊಗ್ಗದಲ್ಲಿ ಅನಾಥಾಶ್ರಮಕ್ಕೆ ಹೋಗಿದ್ರಾ? ಹೋಗಿದ್ದೆ. ಅವರು ದುಡ್ಡು ಜಾಸ್ತಿ ಹೇಳಿದ್ರು ಗೇಟ್. ನಾನು ಎಷ್ಟು ಹೇಳಿದ್ರು? 5,000 ಕಟ್ಟಬೇಕು ಅಂದ್ರು. ಎಷ್ಟು ತಿಂಗಳಿಗೆ? ತಿಂಗಳಿಗೆ. ತಿಂಗಳಿಗೆ 5,000 ನೀವು ಕಟ್ಟಬೇಕಂತ? ಓಕೆ. ಆಮೇಲೆ ಹಿಂಗೆ ಬರ್ತಾ ಇದ್ದೆ, ನೀರ್ ಕುಡ್ಕು ಯಾರ ಕೊಟ್ರು ನೀರು? ಅವ್ರು ಕಷ್ಟ ಸುಖ ಹೇಳ್ಕೊಂಡೆ, ಅವರು ನಿಮ್ಮ ಹೆಸರು ಬರ್ಕೊಟ್ರು. ಇಂತ ತಗೊಂಡ್ರೆ ಅವ್ರ ಅಣ್ಣರು ಅವ್ರ ಹೆಂಡತಿ ಚೆನ್ನಾಗಿ ನೋಡ್ಕೊಂತಾರೆ. ಅಲ್ಲಿ ಹೋಗಿ ಇರೋದು ಅಲ್ಲಿ ಅಡ್ರೆಸ್. ಮತ್ತೆ ಇಲ್ಲಿಗೆ ಬಂದಾಗ ಇದ್ಯಾವ್ದು ಸ್ಟೋರಿ ಹೇಳಲೇ ಇಲ್ಲ ನೀನು? ಚೀಟಿ ಐತೆ. ಚೀಟಿ ಐತೆ, ಸ್ಟೋರಿ ಹೇಳಿದ್ವಲ್ಲ ಅಜ್ಜಿ, ಯಾಕೆ ಹೇಳಿಲ್ಲ? ಬಂದಾಗಿಂದ ಎಷ್ಟು ಕೊಟ್ರಿ ನಂಗೆ ದುಡ್ಡು? ಮುಕ್ತಾರ ಬಾರಿ ಅಣ್ಣ. ಸುಳ್ಳು ಹೇಳ್ಕೊಂಡ್ ಬರ್ಬಾರ್ದಲ್ವಾ ಅಜ್ಜಿ? ಇವ್ರು ಯಾರು, ಏನಾಗ್ಬೇಕು ನಿಮ್ಗೆ? ಮಗಳು. ಏನಕ್ಕೆ ಮನೆ ಬಿಟ್ಟು ಬರಕ್ ಕಾರಣ ಏನು? ಮೊಮ್ಮಗನ? ಏನ್ ಮಾಡಿದ್ರು ಮೊಮ್ಮಗ? ಬೇಡ ನಾನು ಹೋಗ್ತೀನಿ ಅಂತಂದು ಬಂದೆ. ಹುಟ್ಟಿದ ಬಟ್ಟೆಗೆ ಬಂದಿರೋ. ಹುಟ್ಟಿದ ಬಟ್ಟೆಲ್ಲೇ ಬಂದ್ಬಿಟ್ರಿ ಬೈದಿದ್ದಕ್ಕೆ? ಈಗ ಬಂದು ಎಷ್ಟು ತಿಂಗಳಾಯ್ತು ಇಲ್ಲಿ? 3 ತಿಂಗಳು. 3 ತಿಂಗಳಾಯ್ತಾ? 3 ತಿಂಗಳಲ್ಲಿ ಏನೇನ್ ಕಳ್ಕೊಂಡ್ರಿ, ಏನೇನ್ ಪಡ್ಕೊಂಡ್ರಿ, ಹೆಂಗಿದ್ರಿ? ಏನು ಕಳ್ದಿಲ್ಲ. ಹೊಟ್ಟೆ ತುಂಬಾ ಊಟ ಬಟ್ಟೆ ಎಲ್ಲ ಕೊಟ್ಟಿದ್ರು. ಇದನ್ನು ಕೊಟ್ಟಿದ್ದೀನಿ. ಮುಡಿ ಬೇರೆ ಕೊಟ್ಟಿದ್ರಿ ಇಲ್ಲಿ? ಯಾರಿಗೆ ಕೊಟ್ರಿ? ದೇವ್ರಿಗೆ ಕೊಟ್ಟೆ. ಯಾದೇವ್ರಿಗೆ? ಸನ್ಮಾತ್ಮಗೆ. ಸನ್ಮಾತ್ಮಗೆ ಏನಕ್ಕೆ ಕೊಟ್ರಿ? ಏನಿಲ್ಲ, ನಿನ್ ಭಕ್ತಿ ಕೊಟ್ಟಿನಪ್ಪ ಅಂತ ಬೇಡ್ಕೊಂಡೆ. ನಮ್ಮ ಮಕ್ಳು ಬಂದ್ ಬೇಗ ಕರ್ಕೊಂಡು ಹೋಗ್ಲಿ ಅಂತ ಕೊಟ್ಟಿರ್ತೀಯ, ನೋವು ಮಾಡ್ತಿದ್ದೆ ನೀನು. ಏನು ಆಟಾಡ್ಕೋ, ಬೈಕ್ ಬಂದು ಕೈ ಮುಗಿತೀನಿ, ಅಪ್ಪಗೂ ಕಾಲಿಗೆ ಬಿಡ್ತೀನಿ, ಬೆಳಗಿನ ನಿನ್ಗೂ ಕಾಲಿಗೆ ಬಿಡಕೊಂಡೆ, ಬೇಡ ಅಂದೆ. ನನಗೆ ಬೇಡ ಕಣವ, ಭಗವಂತ ನಿಮ್ಗೆ ಕೈ ಮುಗಿದ್ರೆ ಸಾಕು. ಹೆಂಗಿದೆ ನಮ್ಮ ಆಶ್ರಮ? ಪರವಲ್ಲ ಸತ್ರು ಮರೆಯಕ್ಕಾಗಲ್ಲ ನಿಮ್ ಗಂಡ ಹೆಂಡತಿಗೆ. ಊಟ ತಿಂಡಿ ಎಲ್ಲ ಎಲ್ಲ ಪರವಾಗಿಲ್ಲ ಅಣ್ಣ, ನಾನು ನೆನ್ಸ್ಕೊಂತೀನಿ ಅಣ್ಣ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅಣ್ಣ. ಚೆನ್ನಾಗಿತ್ತಾ? ಯಾವ ಥರ ಹಸ್ಕೊಂಡಿದ್ರ? ಇಲ್ಲ ಅಣ್ಣ, ಇದು ಹುಳ ಬಿದ್ದೋಗುತ್ತೆ. ಮೊನ್ನೆ ಒಬ್ಬರು ವಿಡಿಯೋ ನೋಡಿದ್ವಿ, ಅದೇ ಫ್ರೈಡ್ ರೈಸ್ ಎದುರುದು ನೀವು ಮಾತಾಡ್ತಾ, 15 ದಿನದಿಂದ ಊಟ ಮಾಡಿಲ್ಲ ಅಂತ ಹೇಳ್ತಿದ್ರಲ್ಲ, ಊಟ ಮಾಡಿಲ್ಲ ಅಂತ ಅದನ್ನ ವಿಡಿಯೋ ನೋಡಿದೆ. 15 ದಿನದಿಂದ ಊಟ ಮಾಡಿದ್ದೆ ಅಲ್ಲ ಅಣ್ಣ, ನಾವು ಮರೆಯಕ್ಕಾಗಲ್ಲ ಅಣ್ಣ, ಹುಳ ಬಿದ್ದೋಗ್ಬಿಟ್ಟಿತ್ತು ತಂದೆ. ಆದ್ರೆ ಬಹಳ ಚೆನ್ನಾಗಿ ಬಟ್ಟೆ ಗಿಟ್ಟೆ ಅಜ್ಜಿ, ಬಟ್ಟೆ ಗಿಟ್ಟೆ. ಥ್ಯಾಂಕ್ ಯು ಅಮ್ಮ. ನೀವೇನಾಗ್ಬೇಕು ಇವ್ರಿಗೆ? ಏನ್ ಕಾರಣಕ್ಕೆ ಮನೆಯಿಂದ ಬಂದ್ರು? ಅದೇ ಅಜ್ಜಿ ಮೊಮ್ಮಗ ನಾನು ಇರಲ್ಲ, ಬೆಳಿಗ್ಗೆ 7 ಗಂಟೆ ನಾನ್ ಬೆಳಿಗ್ಗೆ 5:30 ಹೋದ್ರೆ ನಾನು ಬರದೆ 6:30 7 ಗಂಟೆ. ಕಂಪ್ಲೇಂಟ್ ಮಾಡಿ ಎಷ್ಟ್ ದಿನ ಆಯ್ತು? ಕಂಪ್ಲೇಂಟ್ ಮಾಡಿದ್ಮೇಲೆ ನೀವು ಹುಡುಕಾಟ ನಡೆಸಲಿಲ್ವಾ? ಬರೀ ಪೊಲೀಸ್ ಸ್ಟೇಷನ್. ಎಷ್ಟು ದಿನದಿಂದ ಹುಡುಕಾಟ ನಡೆಸ್ತಾ ಇದ್ದೀರಾ? ನಾವು ಸುಮಾರು ದಿವಸದಿಂದ ಹುಡುಕಿದೆ, 1 ತಿಂಗಳು ಹುಡುಕಿದೀನಿ. ಯಾವ ಆಶ್ರಮ ಹೇಳ್ತಾರೆ, ಗೌರಾಪುರ, ಸಿದ್ದಾಪುರ, ಆಮೇಲೆ ಹರ್ಗೆ, ಆಮೇಲೆ ಇನ್ನೊಂದು ಇಲ್ಲಿ ತರೀಕೆರೆ, ಎಲ್ಲೆಲ್ಲೋ ಹೇಳಿದ್ರು. ಎಲ್ಲಾ ಕಡೆ ಹುಡುಕಿ ಹುಡುಕಿ, ಇಂಟ್ರೆಸ್ಟ್ ರಿಲೇಶನ್ ಮನೆಗಳು ಅಲ್ಲಿ ಎಲ್ಲ ಹುಡುಕಿ ಸಾಕಾಗಿ ನನಗೆ ಲಾಸ್ಟ್ ಅಲ್ಲಿ ಹೋಗಿ ಅಲ್ಲಿ MPM ಲೇಔಟ್ ಅಂತ ಇದೆ, MPM ಫ್ಯಾಕ್ಟ್ರಿ ಇದೆಯಲ್ಲ, ಆ ಲೇಔಟ್ ಅಲ್ಲಿ ಅಲ್ಲೋಗಿ ಹುಡುಕಿ ಬೊಮ್ಮನ್ ಕಟ್ಟೆಲ್ಲಿ ಹುಡುಕಿ ಲಾಸ್ಟಿಗೆ ಬಂದು ಎಲ್ಲೂ ಇಲ್ಲ ಎಲ್ಲೂ ಇಲ್ಲ. ಎಲ್ಲಾ ಕಡೆ ಫೋಟೋ ಕೊಡೋದು, ಅಡ್ರೆಸ್ ಕೊಡೋದು, ಬರೋದು. ಇಲ್ಲಿ ಇರೋದು ಬಂದು ನಮ್ಮ ಮನೆ ಎದುರುಗಡೆ ಹುಡುಗಿ ಬಂದು ಇಲ್ಲಿ ಬೆಂಗಳೂರಲ್ಲಿ ಇದೆ, ಆ ಹುಡುಗಿ ಬಂದು ವಿಡಿಯೋ ನೋಡ್ಬಿಟ್ಟು ಅವಳು ಈ ಅಜ್ಜಿ ರತ್ನ ಆಂಟಿ ಅವ್ರ ಅಜ್ಜಿ ಅಲ್ವಾ ಅಂತ ಅವರು ಆ ಹುಡುಗಿ ಅವ್ರ ಅಕ್ಕನಿಗೆ ಫೋನ್ ಮಾಡಿದ್ರು ಶಿವಮೊಗ್ಗಕ್ಕೆ. ಆ ಹುಡುಗಿ ಬಂದು ನಮ್ಮ ಮನೆ ಎದುರುಗಡೆ ಮನೆ ಇನ್ನೊಂದು ಬೆಳಕಾಗುತ್ತೆ. ಆ ಹುಡುಗಿ ನೋಡ್ಬಿಟ್ಟು ಅವಳು ಬಂದು ನನ್ನ ಮಗಳಿಗೆ ತೋರಿಸಿರೋದು, ನನ್ನ ಮಗಳಿಗೆ ತೋರಿಸಿದಾಗ ಇದು ಅಜ್ಜಿನೇ ಅಂತ ಹೇಳ್ಬಿಟ್ಟು ಆಮೇಲೆ ಅವಳು ನಿಮಗೆ ಫೋನ್ ಮಾಡಿರೋದು, ನಂಬರ್ ತಗೊಂಡು ನಿಮಗೆ ಫೋನ್ ಮಾಡಿ
ನೀವು ಆಧಾರ್ ಕಾರ್ಡ್ ಕೇಳಿದಾಗ ಆಧಾರ್ ಕಾರ್ಡ್ ನ ತೋರಿಸಿ ಆಧಾರ್ ಕಾರ್ಡ್ ವಾಟ್ಸ್ಆಪ್ ಮಾಡಿರೋದು, ವಿಡಿಯೋ ಆಧಾರ್ ಕಾರ್ಡ್ ವಾಟ್ಸ್ಆಪ್ ಮಾಡಿದ್ದಾರೆ. ಹಂಗಾಗಿ ಅಷ್ಟರಲ್ಲಿ ನಮ್ಮ ಮನೆಗಳಲ್ಲಿ ಈ ಸಮಸ್ಯೆಗಳೆಲ್ಲ ಆಯ್ತಲ್ಲ, ಅದ್ರ ಮಧ್ಯದಲ್ಲಿ ನನಗೆ ಬರಕ್ಕಾಗಿಲ್ಲ. ಇವಾಗ ಒಂದು 15 ದಿನ ನಾನು ಹುಷಾರಿಂದ ಹೋಗಿದ್ದೆ, 3 ದಿನದಿಂದ ಎದ್ದಿದ್ದೀನಿ ನಾನು. ಈಗ ಕರ್ಕೊಂಡು ಹೋಗ್ತಾ ಇದ್ದೀರಾ? ಕರ್ಕೊಂಡು ಹೋಗ್ತಾ. ಹೇಗೆ ಅನ್ಸುತ್ತೆ ನಮ್ಮ ಆಶ್ರಮ? ಏನಿಲ್ಲ, ತುಂಬಾ ಚೆನ್ನಾಗಿದೆ, ನೋಡ್ತೀನಿ. ಮೊನ್ನೆ ಎಲ್ಲ ನೋಡಿದೆ, ಬೇರೆಯವರು ಕರ್ದಿ ತೋರಿಸಿದ್ರು ನನ್ನನ್ನ, ಅಜ್ಜಿ ಇಲ್ಲಿದೆ ನೋಡ್ ಬಾ ಅಂತೇಳಿ. ಆ ವಿಡಿಯೋ ಎಲ್ಲ ಅವತ್ತು ನಾನೆಲ್ಲ ಹೊರಗಡೆ ಹೋಗ್ತಾ ಇದ್ದೆ, ಅವ್ರು ಕರ್ದು ಬಿಟ್ಟು. ಇಲ್ಲೇ ನಿಮ್ಮ ಅಮ್ಮ ಇರ್ತಾರೆ ಅಂತ ನಿಮ್ಗೆ ಯಾವತ್ತರ ಕನ್ಸು ಮನ್ಸಲ್ಲಿ ಅನ್ಕೊಂಡಿದ್ರೆ? ದೇವ್ರೇ ಅನ್ಕೊಂಡಿರ್ಲಿಲ್ಲ. ನಾವು ಎಲ್ಲಿ ಅಂದ್ರೆ ಅಲ್ಲಿ ಒಂದ್ 2-3 ಘಟನೆಗಳು ನಡೀತು ರೈಲು ಟ್ರ್ಯಾಕ್ ಮೇಲೆ. 11 ಗಂಟೆ ರಾತ್ರಿಗೆಲ್ಲ ಹೋಗಿ ನೋಡಿದೀನಿ ನಾನು. ಇದು ಸಮಸ್ಯೆ, ಇದು ಇಲ್ಲಿದೆ ಮ್ಯಾಟ್ರೋ. ಗವರ್ಮೆಂಟ್ ಅವ್ರ ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಫ್ರೀ ಮಾಡ್ಬಿಟ್ಟು ಹೆಣ್ಮಕ್ಳಿಗೆ ನೀವೇ ಕರ್ಕೊಂಡೋಗ್ರಿ ಅಂದಿದ್ಯಾ. ಅದ್ಯಾರೋ ಒಂದ್ ಹುಡುಗಿಗೆ ಅಜ್ಜಿಗೆ ಹುಷಾರಾಗ ಅಣ್ಣ. ಅಜ್ಜಿ ನಿನ್ಗೆ ಹೆಂಗ್ ಗೊತ್ತಾಯ್ತು ಆಧಾರ್ ಕಾರ್ಡ್ ಇದ್ರೆ ಫ್ರೀ ಆಗಿ ಬಸ್ ಮನೆ ಬಿಟ್ಟು ಎಲ್ಲೋ ಹೋಗ್ತಿದ್ದಿಲ್ಲ, ದಾಯ ಆಡಕ್ ಹೋಗ್ತಿದ್ದೆ. ದಯಾನೇ ಆಡಿಲ್ಲ ಮತ್ತೆ ಇದ್ರಲ್ಲ ಆಡಾದ್ರು ಹಂಗೆ ತಂದಿಡ್ತೀನಿ ಇನ್ಮೇಲೆ. ಸ್ನೇಹಿತರೆ ನೋಡಿದ್ರಲ್ಲ, ಗೌರಮ್ಮ ಅವರು ಸಾರಿ ಮಂಜಮ್ಮ ಅವರು ಕೊನೆಗೂ ಅವ್ರ ಮನೆಗೆ ಹೋಗ್ಬೇಕಂತ ತೀರ್ಮಾನ ಮಾಡಾಯ್ತು. ಈಗ 3 ತಿಂಗಳು ನಮ್ಮ ಒಂದು ಆಶ್ರಮದಲ್ಲಿ ಆಶ್ರಯ ಪಡೆದಿದ್ರು. ಕೊನೆಗೆ ಅವ್ರ ಮನೆಯವ್ರು ಬಂದ್ರಲ್ಲ, ಅದೇ ಸಂತೋಷದ ವಿಷಯ. ಯಾಕಂತೇಳಿದ್ರೆ ಎಷ್ಟೋ ಜನ ಗೊತ್ತಿದ್ರು ಬರಲ್ಲ, ಬಂದಿದ್ದಾರೆ. ಅವ್ರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಹಾಗೆ ಭದ್ರಾವತಿ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೂಡ ಕೊಟ್ಟಿದ್ದೀನಿ. ಸೊ ಅಲ್ಲಿಂದಲೇ ಸ್ಟೇಷನ್ ಕಂಪ್ಲೇಂಟ್ ಆಗಿರೋ ಲೆಟರ್ ಕೂಡ ಇಲ್ಲಿದೆ. ಸೊ ಮಾಹಿತಿ ಕೊಟ್ಟು ಅವ್ರ ಜೊತೇಲಿ ಇವಾಗ ನಾವು ಕಳಿಸ್ಕೊಡ್ತಾ ಇದ್ದೀವಿ. ದೇವ್ರು ಒಳ್ಳೇದು ಮಾಡಲಿ, ಆಯುಷು ಆರೋಗ್ಯ ಕೊಡಲಿ, ಸುಖ ಶಾಂತಿ ಕೊಡಲಿ, 100 ವರ್ಷ ಚೆನ್ನಾಗಿರಿ, ಖುಷಿಯಾಗಿರಿ, ಮತ್ತೆ ಬರಬೇಡಿ ಎಲ್ಗೂ. 74 ಈಗ 74 ವರ್ಷ. ಈ ವಯಸ್ಸಲ್ಲಿ ಯಾಕೆ ಆಶ್ರಮಗಳು? ತಂದೆ ಉಣ್ಣ ಋಣ ಇತ್ತು, ಕರ ಕರ್ಸ್ಕೊಂಡ ಇಲ್ಲಿ ಊಟ ಮಾಡೋರು, ಋಣ ಇತ್ತು ಕರ್ಸ್ಕೊಂಡು ಕರೆ ಕರ್ಸ್ಕೊಂಡ ನಮ್ ಸಾಲಕ್ ಬಂದ್ರೆ ನಕ್ಕು ತಿನ್ನು ಮದ್ದೆ ಕೊಡು ಅಂತ ಹೇಳಿದ್ದ. ಬಂದು ಇನ್ನೊಂದ್ಸತಿ ಕೊಟ್ಬಿಡ ಜೀವಾಗ ನೋಡಿ. ಅಜ್ಜಿ ಏನಂತ ಬೇಡ್ಕೊಂಡಿರ್ಬೋದು ಅಂದ್ರೆ, ಬೇಗ ಮಕ್ಕಳನ್ನೆಲ್ಲ ಕರ್ಸಪ್ಪ ಮುಡಿ ಕೊಡ್ತೀನಿ ಅಂತ ಬೇಡ್ಕೊಂಡು ಒಳ್ಳೇದಾಗ್ಲಿ ಅಜ್ಜಿ, 100 ವರ್ಷ ಚೆನ್ನಾಗಿ. ಪೋಸ್ಟ್ ಆಫೀಸ್ ಅಲ್ಲಿ ಹೋಗು ಕೂಡ ಅಲ್ಲೂ ಮಾಡಿ ಬಂದಿದ್ದೀನಿ. ಆಯ್ತು. ಫೋಟೋ ಆಗಿ.